Problem on conversion of single entry system into double entry system. Conversion of single entry system into double entry system mele problem anna solve marana. First problem, from the following details prepare trading and profit and loss account for the period ending 31st 3 2015 and the balance sheet on that date as on 1/4/2014, as on 31st 3 2015. So opening balance, closing balance ana avaru helta idare, hage opening date and closing date ide. Stock 55,000, 30,000. Sundry debtors, opening balance 1,30,000, closing 1,80,000. Cash, opening 15,000, closing 25,000. Furniture, opening 10,000, closing 10,000. Sundry creditors, opening 80,000, closing 90,000. Opening matte closing balance jothege others details anna kuda navu nodana. Drawings 18,000, discount received 8,000, discount allowed 6,000, sundry expenses 15,000, cash paid to creditors 2,30,000, cash received from debtors 2,70,000, sales return 8,000, purchase return 3,000, cash sales 3,000. So ili trading and profit and loss account and balance sheet ana extra information use maadkondi navu prepare maadbeku. ಇಲ್ಲಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ನಾವು ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಮಿಸ್ ಆಗಿರೋಂಥ ಇನ್ಫಾರ್ಮೇಷನ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಮಿಸ್ ಆಗಿರೋಂಥ ಇನ್ಫಾರ್ಮೇಷನ್ಸ್ ಅಂದರೆ ಓಪನಿಂಗ್ ಕ್ಯಾಪಿಟಲು, ಕ್ರೆಡಿಟ್ ಸೇಲ್ಸ್, ಕ್ರೆಡಿಟ್ ಪರ್ಚೇಸಸ್. ಓಪನಿಂಗ್ ಕ್ಯಾಪಿಟಲ್ ಅಮೌಂಟನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾದ್ರೆ ದ ಸ್ಟೇಟ್ಮೆಂಟ್ ಆಫ್ ಅಫೇರನ್ನು ನಾವಿಲ್ಲಿ ಪ್ರಿಪೇರ್ ಮಾಡಬೇಕು. ಸ್ಟೇಟ್ಮೆಂಟ್ ಆಫ್ ಅಫೇರನ್ನು ನಾವು ಪ್ರಿಪೇರ್ ಮಾಡಿ ಓಪನಿಂಗ್ ಕ್ಯಾಪಿಟಲ್ ಅಮೌಂಟನ್ನು ಫೈಂಡ್ ಔಟ್ ಮಾಡ್ತೀವಿ. ಹಾಗೆ ಕ್ರೆಡಿಟ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಟೋಟಲ್ ಡೇಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಹಾಗೆ ಕ್ರೆಡಿಟ್ ಪರ್ಚೇಸಸನ್ನು ಫೈಂಡ್ ಔಟ್ ಮಾಡಬೇಕು. ಕ್ರೆಡಿಟ್ ಪರ್ಚೇಸಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಟೋಟಲ್ ಕ್ರೆಡಿಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಷ್ಟು ಮಿಸ್ಸಿಂಗ್ ಇನ್ಫಾರ್ಮೇಷನ್ಸನ್ನು ಫೈಂಡ್ ಔಟ್ ಮಾಡಿದ ನಂತರ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ನಾವಿಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಹಾಗಿದ್ರೆ ಫಸ್ಟ್ ನೋಡೋಣ ಪ್ರಿಪರೇಷನ್ ಆಫ್ ದ ಸ್ಟೇಟ್ಮೆಂಟ್ ಆಫ್ ಅಫೇರ್ ಟು ಫೈಂಡ್ ಔಟ್ ದ ಓಪನಿಂಗ್ ಅಮೌಂಟ್. ಕ್ಯಾಲ್ಕುಲೇಷನ್ ಆಫ್ ಓಪನಿಂಗ್ ಕ್ಯಾಪಿಟಲ್, statement of affairs as on 1/4/2014. So ಈ statement of affair ಅಲ್ಲಿ ನಾವು opening asset amount ಹಾಗೆ opening liabilities amount ಅನ್ನು ನಾವು ಎಂಟ್ರಿ ಮಾಡ್ತೀವಿ. ಇಲ್ಲಿ opening asset and liabilities items ಅನ್ನು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ್ಯಸ್ ಆನ್ 1/4/2014 ಅಂದ್ಬಿಟ್ಟು ನಮಗೆ ಇಲ್ಲಿ ಅಮೌಂಟು ಹಾಗೆ ಅಸೆಟ್ ಆ್ಯಂಡ್ ಲೈಬ್ರೀಸ್ ಐಟಮ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಅಸೆಟ್ ಆ್ಯಂಡ್ ಲೈಬ್ರೀಸನ್ನು ಈ ಸ್ಟೇಟ್ಮೆಂಟ್ ಆಫ್ ಅಫೇರ್ ಅಕೌಂಟಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫಸ್ಟು ಅಸೆಟ್ಸನ್ನು ಎಂಟ್ರಿ ಮಾಡೋಣ. ಸ್ಟಾಕ್ 55,000, ಸಂಡ್ರಿ ಡೇಟರ್ಸ್ 1,30,000, ಕ್ಯಾಶ್ 15,000, ಫರ್ನಿಚರ್ 10,000. ಹಾಗೆ ಒಂದು ಲೈಬ್ರೀಸ್ ಅನ್ನು ಅವರಿಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಆ ಲೈಬ್ರಿಟಿ. ಸಂಡ್ರಿ ಕ್ರೆಡಿಟರ್ಸ್ 80,000. ಸೊ ಈಗ ಸ್ಟೇಟ್ಮೆಂಟ್ ಆಫ್ ಅಫೇರಲ್ಲಿ ಅಸೆಟ್ ಟೋಟಲನ್ನು ತಗೊಳ್ಳೋಣ. ದ ಅಸೆಟ್ ಟೋಟಲ್ ಅಮೌಂಟ್ 2,10,000. ಹಾಗೆ ಲೈಬಿಲಿಟೀಸು 80,000 ಇದೆ. ಇನ್ನು ಬ್ಯಾಲೆನ್ಸ್ಡ್ ಅಮೌಂಟನ್ನು ನೋಡೋಣ.
ಬ್ಯಾಲೆನ್ಸ್ಡ್ ಅಮೌಂಟ್ 130,000. ಈ 130,000 ಏನು ಬ್ಯಾಲೆನ್ಸಿಂಗ್ ಫಿಗರ್ ಇದೆ, ಇದನ್ನು ನಾವು ಓಪನಿಂಗ್ ಕ್ಯಾಪಿಟಲ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಓಪನಿಂಗ್ ಕ್ಯಾಪಿಟಲ್ ಅಮೌಂಟ್ 130,000. ಈ ಓಪನಿಂಗ್ ಕ್ಯಾಪಿಟಲನ್ನು ಮತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಆಫ್ ಟೋಟಲ್ ಡೇಟರ್ಸ್ ಅಕೌಂಟ್. ಈ ಟೋಟಲ್ ಡೇಟರ್ಸ್ ಅಕೌಂಟಲ್ಲಿ ಫಸ್ಟು ಡೇಟರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ದ ಸಂಡ್ರಿ ಡೇಟರ್ಸ್ ಓಪನಿಂಗ್ 130,000, ಕ್ಲೋಸಿಂಗ್ 180,000 ರುಪೀಸ್ ಇಲ್ಲಿ ಇದೆ. ಸೊ ಫಸ್ಟ್ ವಿ ಎಂಟರ್ ದ ಓಪನಿಂಗ್ ಬ್ಯಾಲೆನ್ಸ್ಡ್ ಅಮೌಂಟ್ ಇನ್ ದ ಡೆಬಿಟ್ ಸೈಡ್. ಇದರ ಆಪೋಸಿಟ್ ಸೈಡಲ್ಲಿ ನಾವು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ದಿಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಈಸ್ ಎಂಟರ್ಡ್ ಇನ್ ದ ಕ್ರೆಡಿಟ್ ಸೈಡ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 180,000. ಹಾಗೆ ಈ ಓಪನಿಂಗ್ ಬ್ಯಾಲೆನ್ಸು ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಜೊತೆಗೆ ಡೇಟರ್ಸಿಗೆ ಸಂಬಂಧಪಟ್ಟಂಥ ಅದರ್ ಡೀಟೈಲ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದರ್ ಡೀಟೈಲ್ಸ್ ಅಂದರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟರ್ಸ್, ಸೇಲ್ಸ್ ರಿಟರ್ನ್, ಹಾಗೆ ಡಿಸ್ಕೌಂಟ್ ಅಲೋಡ್. ಈ ಮೂರು ಕೂಡ ಡೇಟರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಇದೆ. ಈ ಇನ್ಫಾರ್ಮೇಷನ್ಸನ್ನು ಟೋಟಲ್ ಡೇಟರ್ಸ್ ಅಕೌಂಟಲ್ಲಿ ನಾವು ಎಂಟ್ರಿ ಮಾಡೋಣ. ಇನ್ ದ ಕ್ರೆಡಿಟ್ ಸೈಡ್ ಬೈ ಡಿಸ್ಕೌಂಟ್ ಅಲೋಡ್ 6,000, ಬೈ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟರ್ಸ್ 270,000, ಬೈ ಸೇಲ್ಸ್ ರಿಟರ್ನ್ 8,000. ಸೊ ಈಗ ಟೋಟಲ್ ಡೇಟರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಟೋಟಲನ್ನು ತಗೊಳ್ಳೋಣ. ಟೋಟಲ್ ಅಮೌಂಟ್ 4,64,000, ಬ್ಯಾಲೆನ್ಸ್ಡ್ ಅಮೌಂಟ್ 3,34,000. ಸೊ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ 4,64,000 ಟೋಟಲ್ ಅಮೌಂಟ್ ಇದೆ, ಡೆಬಿಟ್ ಸೈಡಲ್ಲಿ 130,000 ಇದೆ, ಇನ್ನು ಬರೋಂಥ ಬ್ಯಾಲೆನ್ಸ್ಡ್ ಅಮೌಂಟು 3,34,000. ಸೊ ಈ ಬ್ಯಾಲೆನ್ಸ್ಡ್ ಅಮೌಂಟನ್ನು ಕ್ರೆಡಿಟ್ ಸೇಲ್ಸ್ ಆಗಿ ನಾವು ಟ್ರೀಟ್ ಮಾಡ್ತೀವಿ. ಟು ಕ್ರೆಡಿಟ್ ಸೇಲ್ಸ್ 3,34,000. ನೆಕ್ಸ್ಟು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್. ಈ ಕ್ರೆಡಿಟರ್ಸ್ ಅಕೌಂಟಲ್ಲೂ ಅಷ್ಟೇ ಕ್ರೆಡಿಟರ್ಸ್ಗೆ ಸಂಬಂಧಪಟ್ಟಂಥ ಏನೇನು ಇನ್ಫಾರ್ಮೇಷನ್ ಇದೆ, ಅಂದರೆ ಓಪನಿಂಗ್ ಬ್ಯಾಲೆನ್ಸು, ಕ್ಲೋಸಿಂಗ್ ಬ್ಯಾಲೆನ್ಸು, ಹಾಗೆ ಅದರ್ ಡೀಟೈಲ್ಸಲ್ಲೂ ಕೂಡ ಕ್ರೆಡಿಟರ್ಸ್ಗೆ ರಿಲೇಟೆಡ್ ಇನ್ಫಾರ್ಮೇಷನ್ಸ್, ಡಿಸ್ಕೌಂಟ್ ರಿಸೀವ್ಡ್, ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟರ್ಸ್ ಆ್ಯಂಡ್ ಪರ್ಚೇಸ್ ರಿಟರ್ನ್ಸನ್ನು ನಾವು ಕ್ರೆಡಿಟರ್ಸ್ ಅಕೌಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 80,000, ಕ್ಲೋಸಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 90,000, ಟು ಡಿಸ್ಕೌಂಟ್ ರಿಸೀವ್ಡ್ 8,000, ಟು ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ 2,30,000, ಟು ಪರ್ಚೇಸ್ ರಿಟರ್ನ್ 3,000. ಸೊ ಈಗ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಸೈಡ್ ಟೋಟಲನ್ನು ತಗೊಳ್ಳೋಣ. ಟೋಟಲ್ ಅಮೌಂಟ್ 3,31,000. ಬ್ಯಾಲೆನ್ಸ್ಡ್ ಅಮೌಂಟ್ ನೋಡೋಣ. ಬ್ಯಾಲೆನ್ಸ್ಡ್ ಅಮೌಂಟ್ ಈಸ್ ರುಪೀಸ್ 2,51,000. ಈ ಬ್ಯಾಲೆನ್ಸ್ಡ್ ಅಮೌಂಟನ್ನು ಕ್ರೆಡಿಟ್ ಪರ್ಚೇಸ್ ಅಂತ ಹೇಳ್ತೀವಿ. ಸೊ ಕ್ರೆಡಿಟ್ ಪರ್ಚೇಸ್ 2,51,000. ಸೊ ನೆಕ್ಸ್ಟು ಪ್ರಿಪೇರ್ ದ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಫಸ್ಟ್ ವಿ ಆರ್ ಎಂಟರ್ ದ ಓಪನಿಂಗ್ ಸ್ಟಾಕ್ ಅಮೌಂಟ್. ನಮಗೆ ಪ್ರಾಬ್ಲಮ್ ಎಲ್ಲ ಹೇಳಿದ್ದಾರೆ, ಡೇಟ್ ಆಸ್ ಆನ್ 1/4/2014, ಓಪನಿಂಗ್ ಸ್ಟಾಕ್ 55,000 ಅಂತ ಹೇಳಿದ್ದಾರೆ, ಇದನ್ನು ನಾವು ಓಪನಿಂಗ್ ಸ್ಟಾಕ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಟು ಓಪನಿಂಗ್ ಸ್ಟಾಕ್ 55,000. ಹಾಗೆ ಪರ್ಚೇಸಸ್ಸನ್ನು ಎಂಟ್ರಿ ಮಾಡೋಣ. ಇಲ್ಲಿ ಪರ್ಚೇಸಸ್ ತೊಗೋಬೇಕಾದ್ರೆ ಕ್ರೆಡಿಟ್ ಪರ್ಚೇಸ್ ಹಾಗೆ ಕ್ಯಾಶ್ ಪರ್ಚೇಸಸ್ಸನ್ನು ತೊಗೊತೀವಿ. ಆದರೆ ಇಲ್ಲಿ ನಮ್ಮ ಕಡೆ ಇರೋವಂಥದ್ದು ಓನ್ಲಿ ಕ್ರೆಡಿಟ್ ಪರ್ಚೇಸಸ್ಸನ್ನು ಮಾತ್ರ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಕ್ರೆಡಿಟ್ ಪರ್ಚೇಸಸ್ಸನ್ನು ಟೋಟಲ್ ಕ್ರೆಡಿಟರ್ಸ್ ಅಕೌಂಟಲ್ಲಿ ಏನು ಫೈಂಡ್ ಔಟ್ ಮಾಡಿದ್ದೀವಿ ಆ ಅಮೌಂಟನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ.
to purchases 2,51,000. ಈ ಕ್ರೆಡಿಟ್ ಪರ್ಚೇಸ್ ಅಮೌಂಟ್ ಇಂದ ಹಾಗೆ ಪರ್ಚೇಸ್ ರಿಟರ್ನ್ ಅಮೌಂಟ್ ಅನ್ನು ಅದರ ಡೀಟೈಲ್ಸ್ ಅಲ್ಲಿ ಕೊಟ್ಟಿದ್ದಾರೆ 3,000 rupees. ಈ ಪರ್ಚೇಸ್ ರಿಟರ್ನ್ ಅನ್ನ ಪರ್ಚೇಸ್ ಅಮೌಂಟ್ ಇಂದ ನಾವು ಲೆಸ್ ಮಾಡಬೇಕು. ಲೆಸ್ ಪರ್ಚೇಸ್ ರಿಟರ್ನ್ 3,000. ಸೊ ನೆಟ್ ಪರ್ಚೇಸು 2,48,000. ನೆಕ್ಸ್ಟು ಸೇಲ್ಸನ್ನು ನೋಡೋಣ. ಕ್ರೆಡಿಟ್ ಸೇಲ್ಸ್, ಕ್ರೆಡಿಟ್ ಸೇಲ್ಸನ್ನು ನಾವು ಟೋಟಲ್ ಡೇಟಾಸ್ ಅಕೌಂಟಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ, 3,34,000. ಹಾಗೆ ಪ್ರಾಬ್ಲಮಲ್ಲಿ ಕ್ಯಾಶ್ ಸೇಲ್ಸನ್ನು ಕೊಟ್ಟಿದ್ದಾರೆ. ಕ್ಯಾಶ್ ಸೇಲ್ಸು 3,000, ಅದನ್ನು ಈ ಕ್ರೆಡಿಟ್ ಸೇಲ್ಸಿಗೆ ಆ್ಯಡ್ ಮಾಡೋಣ. ಕ್ಯಾಶ್ ಸೇಲ್ಸ್ 3,000, ಆ್ಯಡ್ ಮಾಡಿದ ಮೇಲೆ ಬರೋ ಅಂಥ ಅಮೌಂಟು 3,37,000. ಸೊ ಈ ಟೋಟಲ್ ಸೇಲ್ಸ್ ಅಮೌಂಟಿಂದ ಸೇಲ್ಸ್ ರಿಟರ್ನ್ಸನ್ನು ಲೆಸ್ ಮಾಡಬೇಕು, 8,000 rupees. ಲೆಸ್ ಸೇಲ್ಸ್ ರಿಟರ್ನ್ 8,000. ಸೊ ನೆಟ್ ಸೇಲ್ಸ್ 3,29,000. ಇನ್ನು ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕನ್ನು ನೋಡಿ. ಇಲ್ಲೇನೆ ಆ್ಯಸ್ ಆನ್ 31/3/2015 ಅಂದ್ಬಿಟ್ಟು 30,000 rupees ಕೊಟ್ಟಿದ್ದಾರೆ. ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು ಬೈ ಕ್ಲೋಸಿಂಗ್ ಸ್ಟಾಕ್ 30,000. ಸೊ ಈಗ ಕ್ರೆಡಿಟ್ ಸೇಲ್ಸ್ ಟೋಟಲನ್ನು ತೊಗೊಳ್ಳೋಣ, 3,59,000. ಸೊ ಹಾಗೇನೆ ಡೆಬಿಟ್ ಬ್ಯಾಲೆನ್ಸನ್ನು ತೊಗೊಂಡ್ರೆ 56,000 ಇದೆ. ಈ 56,000 ನಾವು ಗ್ರಾಸ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀವಿ. ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ 56,000. ಹಾಗೆ ಈ ಗ್ರಾಸ್ ಪ್ರಾಫಿಟ್ ಅಮೌಂಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬ್ರಾಡ್ ಡೌನ್ ಮಾಡೋಣ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ 56,000. ಹಾಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಂಟ್ರಿ ಮಾಡೋಣ. ದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಸನ್ರಿ ಎಕ್ಸ್ಪೆನ್ಸಸ್. ಟು ಸನ್ರಿ ಎಕ್ಸ್ಪೆನ್ಸಸ್ 15,000. ಹಾಗೆ ಡಿಸ್ಕೌಂಟ್ ಅಲೋಡ್ ಇದೆ 6,000, ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡೋಣ. ಟು ಡಿಸ್ಕೌಂಟ್ ಅಲೋಡ್ 6,000. ಹಾಗೆ ಇನ್ಕಮ್ ಕೂಡ ಇದೆ, ಡಿಸ್ಕೌಂಟ್ ರಿಸೀವ್ಡ್ 8,000 ಬೈ ಡಿಸ್ಕೌಂಟ್ ರಿಸೀವ್ಡ್ 8,000. ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡೋಣ. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟೋಟಲ್ ಅಮೌಂಟು ಇನ್ ದ ಕ್ರೆಡಿಟ್ ಸೈಡ್ 64,000. ಹಾಗೆ ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸ್ಡ್ ಅಮೌಂಟ್ 43,000. ಈ 43,000 ನೆಟ್ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ನೆಟ್ ಪ್ರಾಫಿಟ್ ಬ್ಯಾಲೆನ್ಸ್ಡ್ ಫಿಗರ್ 43,000. ನೆಕ್ಸ್ಟ್ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡ್ತೀವಿ, ಲೈಬ್ರೀಸ್ ಆ್ಯಂಡ್ ಅಸೆಟ್ಸನ್ನು ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ನಮಗೆ ಕೊಟ್ಟಿರೋಂತಹ ಲೈಬ್ರೀಸ್ ಆ್ಯಂಡ್ ಅಸೆಟ್ಸ್ ಐಟಮ್ಸ್ ಏನಿದೆ ಅದನ್ನು ಎಂಟ್ರಿ ಮಾಡೋಣ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಎಂಟ್ರಿ ಮಾಡಬೇಕಾದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಮೌಂಟನ್ನು ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಫಸ್ಟ್ ವಿ ಎಂಟರ್ ದ ಅಸೆಟ್ಸ್. ಸ್ಟಾಕ್ 30,000. ಸನ್ರಿ ಡೇಟಾಸ್ 1,80,000. ಕ್ಯಾಶ್ 25,000. ಫರ್ನಿಚರ್ 10,000. ಇನ್ನು ಲೈಬ್ರೀಸನ್ನು ಎಂಟ್ರಿ ಮಾಡೋಣ. ಫಸ್ಟು ಕ್ಯಾಪಿಟಲ್ ಅಮೌಂಟನ್ನು ನಾವು ಎಂಟ್ರಿ ಮಾಡೋಣ. ಈ ಕ್ಯಾಪಿಟಲ್ ಅಮೌಂಟನ್ನು ನಾವು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸಲ್ಲಿ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ದ ಕ್ಯಾಪಿಟಲ್ ಅಮೌಂಟ್ 1,30,000. ಸೊ ಈ ಕ್ಯಾಪಿಟಲ್ ಅಮೌಂಟಲ್ಲಿ ನಮಗೆ ಅದರ ಡೀಟೈಲ್ಸಲ್ಲಿ ಡ್ರಾಯಿಂಗ್ಸನ್ನು ಕೊಟ್ಟಿದ್ದಾರೆ. ಆ ಡ್ರಾಯಿಂಗ್ಸನ್ನು ಏನು ಮಾಡಬೇಕು, ಲೆಸ್ ಮಾಡಬೇಕು. ಲೆಸ್ ಡ್ರಾಯಿಂಗ್ಸ್ 18,000. ಸೊ ಲೆಸ್ ಮಾಡಿದ ಮೇಲೆ ನಮಗೆ ಬರೋ ಅಂತಹ ಅಮೌಂಟು 1,12,000. ಹಾಗೆ ಈ 1,12,000 ನೆಟ್ ಪ್ರಾಫಿಟ್ ಅಮೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೆಟ್ ಪ್ರಾಫಿಟನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ, ಆ ಪ್ರಾಫಿಟ್ ಅಮೌಂಟನ್ನು ಇಲ್ಲಿ ನಾವು ಆ್ಯಡ್ ಮಾಡಬೇಕಾಗುತ್ತೆ 43,000. ಸೊ ಆ್ಯಡ್ ಮಾಡಿದ ಮೇಲೆ ಬರೋ ಅಂಥ ಅಮೌಂಟು 1,55,000. ಸೊ ನೆಕ್ಸ್ಟು ಒಂದೇ ಒಂದು ಸನ್ರಿ ಕ್ರೆಡಿಟರ್ಸ್ ಅಮೌಂಟನ್ನು ಲೈಬ್ರೀಸ್ ಐಟಮ್ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಸನ್ರಿ ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಮೌಂಟು 90,000, ಅದನ್ನು ಲೈಬ್ರೀಸಲ್ಲಿ ಎಂಟ್ರಿ ಮಾಡೋಣ. ಸನ್ರಿ ಕ್ರೆಡಿಟರ್ಸ್ 90,000 rupees. ಸೊ ಈಗ ಬ್ಯಾಲೆನ್ಸ್ ಶೀಟ್ ಟೋಟಲನ್ನು ನೋಡೋಣ, 2,45,000, 2,45,000,
45,000. Liabilities and assets, erdu kuda ili equal amount irutte.